ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಸೇರ್ಪಡೆಯ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಾನೇನು ಭೇಟಿ ಕೊಡ್ತಾ ಇದ್ದೇನೆ ಕಳೆದ 3-4 ದಿನಗಳ ಹಿಂದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆತ್ಮೀಯರು ಆಗಿರತಕ್ಕಂತ ಮಲೇಶ್ ಅಣ್ಣ ಅವರು ಬಂದು ನನ್ನನ್ನ ಭೇಟಿ ಮಾಡಿದ್ರು ಹರೀಶ್ ಅಣ್ಣ ಅವರು ಇವತ್ತು ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣನ ಒಂದು ನಾಯಕತ್ವವನ್ನು ಒಪ್ಪಿ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟತಕ್ಕಂತದಕ್ಕೆ ನಾನು ಕೂಡ ನಿಮ್ಮಗಳ ಜೊತೆ ಕೈ ಜೋಡಿಸ್ತೀನಿ ಅಂತಕಂತ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಇವತ್ತು ನಮ್ಮ ಜೊತೆ ಈ ವೇದಿಕೆ ಮೇಲೆ ಈಗ ತಾನೇ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿರತಕ್ಕಂತ ಎಲ್ಲ ಹರೀಶಣ್ಣನ ಬೆಂಬಲಿಗರೇ ವೇದಿಕೆ ಮೇಲೆ ಹರೀಶಣ್ಣ ಅವರು ಏನು ಕೆಎಂಎಫ್ ನ ನಿರ್ದೇಶಕರಿದ್ದಾರೆ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ಹಾಗೂ ಅವರ ಜೊತೆನಲ್ಲಿ ಇವತ್ತು ಬಹುತೇಕ ಒಂದು ದೊಡ್ಡ ಶಕ್ತಿ ಒಂದು ದೊಡ್ಡ ದಂಡೆ ಇವತ್ತು ನಮ್ಮ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಸೇರ್ಪಡೆ ಆಗಿರತಕ್ಕಂತದ್ದು ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪಕ್ಷವನ್ನ ಕಟ್ಟಲಿಕ್ಕೆ ತಾವೇನು ಬಲಪಡಿಸಿದ್ದೀರಿ ನಮ್ಮ ಕೈಯನ್ನ ಬಲಪಡಿಸಿದ್ದೀರಿ ಹರೀಶ್ ಅಣ್ಣ ಅವರೇ ನಿಮಗೆ ಪಕ್ಷದ ಪರವಾಗಿ ಪಕ್ಷದ ವರಿಷ್ಠರ ಪರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಪರವಾಗಿ ಹಾಗೂ ರಾಜ್ಯಾಧ್ಯಕ್ಷರು ಇಬ್ರಾಹಿಂ ಸಾಹೇಬರ ಪರವಾಗಿ ಯುವ ರಾಜ್ಯಾಧ್ಯಕ್ಷನಾಗಿ ಒಬ್ಬ ಯುವಕನಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮಗೆ ಹಾರ್ದಿಕವಾದಂತ ಒಂದು ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆಪಡ್ತೇನೆ ಅದೇ ರೀತಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸೌದ ಅವರು ಇವತ್ತು ಒಬ್ಬ ಯುವಕರೇನಿದ್ದಾರೆ ಏನು ಕಳೆದ 15 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಅವರು ಗುರುತಿಸಿಕೊಂಡು ಯುವಕರ ಒಂದು ಸಂಘಟನೆ ಮಾಡತಕ್ಕಂತ ಒಂದು ವಿಚಾರವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಮುಂಚೂಣಿನಲ್ಲಿ ಇದ್ದಂತ ಒಬ್ಬ ಯುವಕ ಹಾಗೂ ಬೂತ್ ಕಾಂಗ್ರೆಸ್ನ ಸ್ಟೇಟ್ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ನ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿರತಕ್ಕಂತ ಸೌದ ಅವರು ಇವತ್ತೇನು ಸಿಎಂಆರ್ ಶ್ರೀನಾಥ್ ಅಣ್ಣ ಅವರು ಅವರ ಒಂದು ಕಾರ್ಯವೈಖರಿ ಅವರ ಒಂದು ಕಾರ್ಯಚಟುವಟಿಕೆ ಪ್ರತಿನಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಬಿರುಸಿನ ಪ್ರಚಾರವನ್ನು ಏನು ಕೈಗೊಂಡಿದ್ದಾರೆ ಅವರ ಜೊತೆನಲ್ಲಿ ಇವತ್ತು ನಿಂತು ಪಕ್ಷ ಕಟ್ತೇನೆ ಯುವಕರನ್ನ ಸಂಘಟನೆ ಮಾಡ್ತೇನೆ ವಿಶೇಷವಾಗಿ ಎಲ್ಲ ನಮ್ಮ ಮುಸಲ್ಮಾನ್ ಸಮುದಾಯದ ಯುವಕರು ಅವ್ರನ್ನೆಲ್ಲರನ್ನೂ ಇವತ್ತು ಸಂಘಟನೆ ಮಾಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ಹೊತ್ತು ಇವತ್ತು ಸೌದವರೇನು ನಮ್ಮ ಪಕ್ಷವನ್ನ ಸೇರ್ಪಡೆ ಆಗಿದ್ದಾರೆ ಬ್ರದರ್ ನಿನಗೂ ಕೂಡ ಪಕ್ಷದ ಪರವಾಗಿ ಕುಮಾರಣ್ಣನ ಪರವಾಗಿ ವರಿಷ್ಠರ ಪರವಾಗಿ ಇಬ್ರಾಹಿಂ ಸಾಹೇಬರ ಪರವಾಗಿ ಸ್ವಾಗತ ಕೋರ್ತೇನೆ ಮಸೂದ್ ಅವರು ತಮ್ಮ ಅವರು ಕೂಡ ಸಾರಿ ಬನ್ನಿ ಬ್ರದರ್ ಮಸೂದ್ ಅವರು ಕೂಡ ನಮಗೆ ಇನ್ನೊಂದು ದೊಡ್ಡ ಶಕ್ತಿ ಅಂತಾನೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಸನ್ಮಾನ್ಯ ಕುಮಾರಣ್ಣ ಅವರು ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನಲ್ಲಿ ನವೆಂಬರ್ 17 ಕುರುಡುಮಲೆ ಗಣೇಶರ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಏನು ಅವರು ಪಂಚರತ್ನ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಅವತ್ತಿನ ದಿನದಿಂದ ಇವತ್ತಿನವರೆಗೂ ಏಕಾಂಗಿಯಾಗಿ ಸುಮಾರು 77 ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆಯೂ ಕೂಡ ತಿಪ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಅವರು ಬಿರುಸಿನ ಪ್ರಚಾರವನ್ನು ಏಕಾಂಗಿಯಾಗಿ ಪ್ರತಿನಿತ್ಯ 20 ಗಂಟೆಗಳ ಕಾಲ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು 64ನೇ ವಯಸ್ಸಿನಲ್ಲಿ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅವರ ಆರೋಗ್ಯವನ್ನು ಲೆಕ್ಕಿಸಿದಿರಾ
ಇವತ್ತು ಈ ರಾಜ್ಯದಲ್ಲಿ ರೈತರುಗಳು ಒಳ್ಳೆದಾಗಬೇಕು, ವಿಶೇಷವಾಗಿ ತಾಯಂದ್ರಗಳು ಒಳ್ಳೆದಾಗಬೇಕು. ಯುವಕರಿಗೆ ಪಕ್ಷ ಒಂದು ಧ್ವನಿಯಾಗಿ ಇವತ್ತೇನು ನಿರುದ್ಯೋಗದ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಇವತ್ತು ನಾನು ಪ್ರತಿನಿತ್ಯ ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳುಗಳು ನಮ್ಮ ಮಕ್ಕಳುಗಳ ಭವಿಷ್ಯವನ್ನು ರೂಪಿಸಿ, ಬಹಳ ಜನ ನಮ್ಮ ಮಕ್ಕಳುಗಳು ವಿದ್ಯಾವಂತರಿದ್ದಾರೆ, ರೈತರುಗಳ ಮಕ್ಕಳು ಓದಿದ್ದಾರೆ, ಮಧ್ಯಮ ವರ್ಗದ ಮಕ್ಕಳು ಓದಿದ್ದಾರೆ. ಆದರೆ ಇವತ್ತು ಸ್ವಾಭಿಮಾನದಿಂದ ದುಡಿತಕ್ಕಂಥ ಕೈಗಳಿಗೆ ಇವತ್ತು ಕೆಲಸ ಇಲ್ಲ ನಮ್ಮ ರಾಜ್ಯದಲ್ಲಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು 5 ಪಂಚರತ್ನ ಯೋಜನೆಗಳನ್ನ ಏಕಾಂಗಿಯಾಗಿ ಇವತ್ತು ಒಂದು ಸವಾಲನ್ನು ಸ್ವೀಕಾರ ಮಾಡಿ 5 ಕಾರ್ಯಕ್ರಮಗಳನ್ನ ಇವತ್ತು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಗೊಂಡು ಬರಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಹೋರಾಟಕ್ಕೆ ಎಲ್ಲಿ ಹೋದರೂ ಕೂಡ ಇವತ್ತು ತಾಯಂದ್ರಗಳು ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ, ಹೆಣ್ಮಕ್ಳುಗಳು ಇವತ್ತು ಕುಮಾರಣ್ಣನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಗೌರವ, ಒಂದು ಅಭಿಮಾನ, ಉರಿಯೋ ಪಿಸ್ಲಿರಲಿ ಕೊರಿಯೋ ಚಳಿ ಇರಲಿ, ಯಾವುದು ಇವತ್ತು ಹೆಣ್ಮಕ್ಳು ಲೆಕ್ಕಿಸ್ತಾ ಇಲ್ಲ. ತಲೆ ಮೇಲೆ ಕಳಶ ಹೊತ್ಕೊಂಡು ಕಿಲೋಮೀಟರ್ಗಳ ಜೊತೆ ಇವತ್ತು ಕುಮಾರಣ್ಣನ ಜೊತೆ ಹೆಜ್ಜೆ ಹಾಕಿ, ಕುಮಾರಣ್ಣ ಅವರೇ ನೀವು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ನಿಮ್ಮ ಜೊತೆ ರಾಜ್ಯದ ಎಲ್ಲಾ ಮಹಿಳೆಯರು ಎಲ್ಲಾ ಹೆಣ್ಮಕ್ಳುಗಳು ತಾಯಂದ್ರಗಳ ಒಂದು ಆಶೀರ್ವಾದ ಇವತ್ತು ನಿಮ್ಮ ಜೊತೆನಲ್ಲಿ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ಒಂದು ವಿಶ್ವಾಸದ ಮಾತುಗಳು ನಮ್ಮ ಹೆಣ್ಮಕ್ಳುಗಳು ಇವತ್ತೇನು ಕುಮಾರಣ್ಣನಿಗೆ ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿಲ್ಲ ಕುಮಾರಣ್ಣನಿಗೆ ಈ 20 ತಾಸು ದುಡಿತಾ ಇರ್ತಕ್ಕಂಥದ್ದಕ್ಕೆ ಆ ಭಗವಂತ ಎಲ್ಲಿಂದ ಶಕ್ತಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು. ಬಹುಶಃ ಇದಕ್ಕೆಲ್ಲ ಕಾರಣ ವೇದಿಕೆ ಮೇಲೆ ತಾವು ನೋಡ್ತಾ ಇದ್ರಿ, ಎಷ್ಟು ಜನ ಇವತ್ತು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ ಬಂಧುಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ಏನಿವತ್ತು ಹಾರಗಳು ತಗೊಂಡು ಬರ್ತಕ್ಕಂಥದ್ದು ಇರ್ಬೋದು, ಇವತ್ತು ತಾವೆಲ್ಲ ಒಂದು ಮಾತು ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ. ನಾನು 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಥಮವಾಗಿ ಕ್ರೇನ್ ಮೂಲಕವಾಗಿ ಹಾರ ಹಾಕ್ತಕ್ಕಂಥ ಒಂದು ಪದ್ಧತಿ, ಒಂದು ಸಂಸ್ಕೃತಿ ಶುರು ಆಗಿದ್ದು ಅದು ಸನ್ಮಾನ್ಯ ಕುಮಾರಣ್ಣ ಅವರಿಂದ, ಅದು ಜನತಾ ದಳ ಪಕ್ಷದ ಕಾರ್ಯಕರ್ತರಿಂದ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಈಗಾಗಲೇ ದೌಶ ಇನ್ಯಾವುದು ಹಾರಗಳು ಮಿಕ್ಕಿಲ್ಲ, ಆ ರೀತಿಯಾದಂಥ ಪ್ರೀತಿಯಿಂದ ಇವತ್ತು ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಅವ್ರದೇ ಆದಂಥ ರೀತಿಯಲ್ಲಿ ಇವತ್ತು ಅಭಿಮಾನವನ್ನು ಇವತ್ತು ಕುಮಾರಣ್ಣನ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಪಕ್ಷದ ಕಾರ್ಯಕರ್ತರೆ, ಇವತ್ತು ತಾವು ಕಟ್ಟಿರ್ತಕ್ಕಂಥ ಪಕ್ಷ ಇದು. ನಮಗೆ ಬಹಳ ಜನ ಹೇಳ್ತಾರೆ ವೇದಿಕೆ ಮೇಲೆ ಶಿಸ್ತಿರಬೇಕು ಶಿಸ್ತಿರಬೇಕು ಅಂತ, ಆದರೆ ಒಂದು ಮಾತು ಹೇಳ್ತೇನೆ, ಇವತ್ತು ಇವೆರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲದೆ ಇರ್ತಕ್ಕಂಥ ಚಿನ್ನದಂಥ ಕಾರ್ಯಕರ್ತರು ಏನೂ ನಿರೀಕ್ಷೆ ಇಟ್ಕೊಳ್ಳದೆ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನು, ರೈತರ ಪಕ್ಷವನ್ನು ಉಳಿಸಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಪಣ ತೊಟ್ಟು ಇವತ್ತು ಕುಮಾರಣ್ಣನ ಜೊತೆ ಏನು ನಿಂತಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರೇನು ಹೊರಟಿದ್ದಾರೆ. ಈ ಒಂದು ಒಳ್ಳೆ ಉದ್ದೇಶಕ್ಕೆ 6.5 ಕೋಟಿ ಜನತೆ, ನಮ್ಮ ಕನ್ನಡಿಗರು ಇವತ್ತು ಕನ್ನಡಿಗರ ಒಂದು ಪಕ್ಷವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಅತ್ಯಂತ ದೃಢವಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಮಾಧ್ಯಮದ ಸ್ನೇಹಿತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಾಧ್ಯಮದ ಸ್ನೇಹಿತರು ನನಗೆ ಬರ್ತಾ ಇದ್ದಂಗೆ ಒಂದು ಪ್ರಶ್ನೆ ಕೇಳಿದ್ರು, ಏನು ನಿಮಗೆ ಕೋಲಾರ ಜಿಲ್ಲೆ ಮೇಲೆ ಅಷ್ಟೊಂದು ನಂಟು, ಏನು ಬತನೆ ಇರ್ತಿರಲ್ಲ ಬತನೆ ಇರ್ತಿರಲ್ಲ, ಕಳೆದ ವಾರ ಬಂದ್ರಿ ಮತ್ತೆ ಬಂದರು, ಶ್ರೀನಾಥ್ ಅಣ್ಣ ಅವರು ಬಹಳ ಅತ್ಯಂತ ಪುಟ್ಟಮಟ್ಟದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಕೋಲಾರ ಜಿಲ್ಲೆಯ ನಂಟು ಹಾಗೂ ನಮ್ಮ ನಂಟು ಅದೊಂದು ರೀತಿ ತಾಯಿ ಮಗುವಿನ ಸಂಬಂಧ ಇದ್ದಂಗೆ ಅಣ್ಣ. ಏಕೆಂದರೆ ಬಹುಶಃ ಅವರು ಯಾತಕ್ಕೆ ಈ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ, ಕೋಲಾರ ವಿಧಾನಸಭಾ ಕ್ಷೇತ್ರ ಇವತ್ತು ರಾಜ್ಯದಲ್ಲಿ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ, ಏನ್ ಶ್ರೀನಾಥ ಅಣ್ಣ, ಹಾಗಾಗಿ ಬಹುಶಃ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಣ್ಣ ಅವರು ಇಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಕಡೆಯಿಂದ ಅವರೇನು ತೀರ್ಮಾನ ತಗೊಂಡಿದ್ದಾರೆ, ಬಹುಶಃ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಧ್ಯಮದ ಸ್ನೇಹಿತರು ಪದೇ ಪದೇ ಈ ಪ್ರಶ್ನೆ ಕೇಳ್ತೀರಿ. ಆದರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರು ಎಲ್ಲಿ ಬೇಕಾದರೂ ಹೋಗಿ ನಿಂತ್ಕೊಳ್ತಕ್ಕಂಥ ಹಕ್ಕಿದೆ, ಅವ್ರ ಪಕ್ಷದ ತೀರ್ಮಾನ ನಾವು ಸ್ವಾಗತಿಸ್ತೇವೆ. ಆದರೆ ಇವತ್ತು ನಾವು ಶ್ರೀನಾಥ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ, ಅವರ ಒಂದು ಜನಸೇವೆ ಏನಿದೆ,
ಸಾರ್ವಜನಿಕ ಬದುಕಿಗೆ ಬಂದು ಇವತ್ತು ಅವರೇನು ಅವರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಗುರುತಿಸಿ ಅವತ್ತೇನು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಆಗಿರತಕ್ಕಂತ ಹಿರಿಯರು ಆಗಿರತಕ್ಕಂತ ಗೋವಿಂದರಾಜ್ ಅಣ್ಣ ಅವರು ಪ್ರಥಮವಾಗಿ ನಾನು ಶ್ರೀನಾಥ್ ಅಣ್ಣ ಅವರನ್ನ ಭೇಟಿಯಾಗಿದ್ದು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಗೋವಿಂದರಾಜ್ ಅಣ್ಣ ಅವರ ಜೊತೆ ನಾನು ಬನ್ನಿ ಅಣ್ಣ ದಯಮಾಡಿ ಹಾಗೂ ನಮ್ಮ ಚೌಡರೆಡ್ಡಿ ಅಣ್ಣ ಅವರು ಇದ್ದಾರೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಬಹಳ ಕುಮಾರ್ ಅಣ್ಣನಿಗೆ ಅತ್ಯಂತ ಆತ್ಮೀಯರು ಪಕ್ಷದ ಒಬ್ಬ ಬಹಳ ನಿಷ್ಠಾವಂತರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಹಂಗೆ ಇಲ್ಲಿ ನಮ್ಮ ಮಲ್ಲೇಶ್ ಅಣ್ಣ ಅವರ ತಾಯಿಯವರು ನಿನ್ನೆ ದಿನ 30 ವರ್ಷ ಪೂರೈಸಿತು ನಮ್ಮ ಮನೆಯವರು 30 ವರ್ಷದಿಂದ ಅನಿರೀಕ್ಷಿತವಾಗಿ ನಮ್ಮನ್ನ ಅಗಲಿ ಹೋದ್ರು ಅಂತಕ್ಕಂಥದ್ದು ಅಮ್ಮ ನೆನಪಿಸ್ಕೊಳ್ತಾ ಇದ್ರು ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ ಇವತ್ತು ಮಲ್ಲೇಶ್ ಅಣ್ಣ ಅವ್ರ ಬಗ್ಗೆ ನಾನು ಹೇಳಬೇಕಾಗ್ತದೆ ತಾವು ಗಮನಿಸಿರ್ಬೋದು ಮಲ್ಲೇಶ್ ಅಣ್ಣನ ಅವ್ರು ಯಾವಾಗಲೂ ಹಿಂದೆ ನಿಂತ್ಕೊಂಡಿರ್ತಾರೆ ಮುಂದಕ್ಕೆ ಬರೋದಿಲ್ಲ ಅವರು ನಾವೇ ಎಳ್ದು ಎಳ್ದೆ ಮುಂದೆ ಬಿಡ್ಬೇಕು ಮಲ್ಲೇಶ್ ಅಣ್ಣ ಬಾ ಮಲ್ಲೇಶ್ ಅಣ್ಣ ಬಾ ಮಲ್ಲೇಶ್ ಅಣ್ಣ ನಿಜಕ್ಕೂ ಹೇಳ್ತೀನಿ ಬಹಳ ಹೃದಯವಂತ ಬಹಳ ಕ್ರಿಯಾಶೀಲ ಅಭ್ಯರ್ಥಿಗೆ ಇವತ್ತು ನಾವು ಬಂಗಾರಪೇಟೆನಲ್ಲಿ ಮತ್ತೊಮ್ಮೆ ಎರಡನೇ ಬಾರಿ ನಾವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೆ ಬಹಳ ಇಂಥ ಯುವಕರುಗಳು ಇವತ್ತು ನಮ್ಮ ಜೊತೆನಲ್ಲಿ ಸೇರಿ ಇವತ್ತು ಈ ಪಕ್ಷವನ್ನು ಕಟ್ಟಬೇಕಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ತಾಲೂಕು ಅಧ್ಯಕ್ಷರು ನರಸಿಂಹ ಮುನ್ರಾಜ್ ಅಣ್ಣ ಅವರು ಇಲ್ಲ ಇಲ್ಲಿದ್ದಾರೆ ಬನ್ನಿ ಬನ್ನಿ ಮುನ್ರಾಜ್ ಅಣ್ಣ ಅವರು ಮತ್ತೊಬ್ರು ತಾಲೂಕು ಅಧ್ಯಕ್ಷರು ರಾಜೇಶ್ವರಿ ಅವರು ಕೋಲಾರ ವಿಧಾನಸಭಾ ತಂದೆ ತಾಯಂದ್ರಗಳು ಯುವಕ ಮಿತ್ರರು ರೈತರು ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಇವತ್ತು ಸಂಪೂರ್ಣವಾಗಿ ಈ ಒಂದು ಜಿಲ್ಲೆಗೆ ಇವತ್ತು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂತ ಒಂದು ನಂಬಿಕೆಯನ್ನ ಇವತ್ತು ಈ ಸಂದರ್ಭದಲ್ಲಿ ನಾವು ಇಟ್ಕೊಂಡಿದ್ದೇವೆ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಏನು ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ 2006ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಅಂದು ಅವರು ಕೊಟ್ಟಂತ ಕಾರ್ಯಕ್ರಮಗಳು ಜನತಾ ದರ್ಶನ ಇರ್ಬೋದು ಗ್ರಾಮ ವಾಸ್ತವ್ಯ ಇರ್ಬೋದು ಸಾರಾಯಣ ನಿಷೇಧ ಮಾಡಿದಂಥದ್ದಿರ್ಬೋದು ಲಾಟ್ರಿ ಬ್ಯಾನ್ ಮಾಡಿದಂಥದ್ದಿರ್ಬೋದು ಈ ರೀತಿ ಯಾತಕ್ಕೋಸ್ಕರ ಅವತ್ತು ಸಾರಾಯಿ ಲಾಟ್ರಿನ ನಿಷೇಧ ಮಾಡಿದ್ರು ಅಂದ್ರೆ ನನಗೆ ಇನ್ನೂ ಚೆನ್ನಾಗಿ ನೆನಪು ಇದೆ ಬಹಳ ಚಿಕ್ಕ ಹುಡುಗ ನಾನು ಅವಾಗ ಪಿ ಯು ಸಿನಲ್ಲಿದ್ದೆ ತುಂಬಾ ಜನ ಹೆಣ್ಣು ಮಕ್ಕಳುಗಳು ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ ಕುಮಾರಣ್ಣ ಅವರೇ ನಮ್ಮ ಕುಟುಂಬನ ನೀವು ಉಳಿಸ್ಬೇಕಾಗ್ತದೆ ಬಹಳ ಜನ ದಾರಿ ತಪ್ತಾ ಇದ್ದಾರೆ ಲಾಟ್ರಿ ಹಾಗೂ ಸಾರಾಯಿ ವಿಚಾರವಾಗಿ ದಯಮಾಡಿ ಇದನ್ನ ನೀವು ನಿಷೇಧ ಮಾಡಬೇಕು ಅಂತ ಕೇಳಿದಾಗ ಆ ಹೆಣ್ಣು ಮಕ್ಕಳ ಮನೆಯಲ್ಲಿ ದೀಪ ಉರಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕುಮಾರಣ್ಣ ಅವರು ಅವತ್ತು ಬಹಳ ಜನ ಬಂದರು ಬಹಳ ಜನ ಕುಮಾರಣ್ಣನಿಗೆ ಸಾವಿರಾರು ಕೋಟಿ ದುಡ್ಡು ಕೊಡ್ತೀನಿ ಮಾಡಬೇಡಿ ಅಂದರು ಆದರೆ ಯಾವತ್ತೂ ಕೂಡ ಕುಮಾರಣ್ಣ ಅವರು ನೊಂದಿರ್ತಕ್ಕಂಥ ದಲಿತರು ಶೋಷಿತರ ಪರವಾಗಿ ಧ್ವನಿಯಾಗಿ ಇವತ್ತು ಕುಮಾರಣ್ಣ ಅವರು ಕೆಲಸ ಮಾಡ್ಕೊಂಬಂದಿದ್ದಾರೆ ಒಬ್ಬ ಯುವಕನಾಗಿ ಒಂದು ಮಾತು ಹೇಳ್ತೇನೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಈ ರಮ್ಮಿ ಸರ್ಕಲ್ ಅಂತಕ್ಕಂಥದ್ದು ಇವೆಲ್ಲ ಆನ್ಲೈನ್ ಗೇಮಿಂಗು ಬೆಟ್ಟಿಂಗ್ಗಳೇನು ನಡೀತಾ ಇದೆ ನಾನು ಪ್ರತಿನಿತ್ಯ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಬಹಳ ಜನ ಹುಡುಗರುಗಳು ಸಾಲುಗಳು ತಗೊಂಡು ಯಾಟ್ಗಳು ಆಡಿ ಸಾಲುಗಳು ತೀರಿಸೋಕ್ಕಾಗ್ದಿರ ಆತ್ಮಹತ್ಯೆ ಮಾಡ್ಕೊಳ್ತಾವ್ರೆ ಇವೆಲ್ಲ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು ಅಂದ್ರೆ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸಮರ ಕುಮಾರಣ್ಣ ಅವರ ನೇತೃತ್ವದ ಜಾತ್ಯತೀತ ಪಕ್ಷ ಬೆಳಿಗ್ಗೆ ಬಂದ್ರೆ ಮಾತ್ರ ಸಾಧ್ಯ ಆದಂತದ್ದು ನಾವೆಲ್ಲ ನೋಡಿದ್ದೇವೆ ಅವೆಲ್ಲ ಕಲಿಸ್ತಾ ಇರೋ ಇವತ್ತು ಬಿಜೆಪಿ ಪಕ್ಷ ಏನು 3-4 ವರ್ಷ ಆಡಳಿತದಲ್ಲಿದೆ ಹೋಗಿ ನೋಡ್ತೀವಿ ಹಳ್ಳಿಗಳಿಗೆ ಪ್ರತಿನಿತ್ಯ ಯಾವ ರೀತಿ ಇವತ್ತು ಮರಳಿಲ್ಲ ಇವತ್ತು ಬಿಜೆಪಿ ಪಕ್ಷಕ್ಕೆ ಒಂದು ಮನೆ ಇವತ್ತು ಸರ್ಕಾರದಲ್ಲಿ ರಾಜ್ಯದಲ್ಲಿ ಆಗ್ಲಿಲ್ಲ 40% ಪಿ ಎಸ್ ಐ ಅಲ್ಲ ಯಾವ ಮನೆ ಕೊಡ್ಬೇಕು ಈ ಮಟ್ಟಿಗೆ ಇವತ್ತು ಬಿಜೆಪಿ ಸರ್ಕಾರ ಮಾತಿದ್ರೆ ಏನ ನೀವು ಏನ್ ಮಾಡಿದ್ರಿ ನೀವು ಏನ್ ಮತ ನೋಟ್ ಹೇಳ್ತೀರಿ ಏನ್ ಬರುತ್ತೆ ಮತ ಕೇಳ್ತೀರಿ ಅಂದ್ರೆ ನಾವು ಮೋದಿ ತೋರಿಸ್ತೀವಿ ನಾವು ಮೋದಿ ಹೆಸರು ಮತ ಕೇಳ್ತೀವಿ ಏನ್ರೆ 3-4 ವರ್ಷದ ಸಾಧ್ಯ ಚರ್ಚೆ ಮಾಡ್ಬೇಕಲ್ವ ಈ ಬಗ್ಗೆ ಚರ್ಚೆ ಮಾಡಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಮೆಟೀರಿಯಲ್ಲ ವಿಷಯಗಳಿಲ್ಲ ಅಂಶಗಳಿಲ್ಲ ಡ್ಯೂಟಿ ಮಾಡಿರೋದೊಂದೇ ಸಾಧ್ಯ ಇಲ್ಲ ನಮ್ಮ ಪಕ್ಷ ಕಾರ್ಯಕರ್ತರು ಈಗಾಗಲೇ ಜನ ಅಭ್ಯಸ್ತಿದ್ದಾರೆ ಬೇಸತ್ತೋಗಿದ್ದಾರೆ 2 ರಾಷ್ಟ್ರೀಯ ಪಕ್ಷಗಳಿಗೆ ಸಾಕಷ್ಟು ಒಪ್ಪಂದ ಮಾಡಿದ್ರೆ ರಾಜ್ಯ ಜಗತ್ತು ಕೊಟ್ಟಿದ್ದಾರೆ ನಾವೆಲ್ಲರಿಗೂ ಗೊತ್ತಿದ್ದಂಗೆ ಕುಮಾರಣ್ಣ ಅವರು ರಾಜ್ಯವನ್ನು ಮೊದಲ ಬಾರಿ 20 ಎರಡನೇ ಬಾರಿ
ಕೇವಲ 34 ದಿನದಲ್ಲಿ ರೈತರ ಸಾಲ ಯಾಪನಾ ಮಾಡ್ತಿದ್ದಾರೆ ಕುಮಾರಣ್ಣ ಅವರು 2013 ಹಾಗೂ 18 ರ ಮಧ್ಯೆ ಬಂದ ರೈತರು ಅವರ ಕೃಷಿಯ ಚಟುವಟಿಕೆಗಳಿಗೆ ಏನು ಸಹಾಯ ಕೊಡ್ತಾರೆ ಕೊಡುವಂತ ಬೇರೆ ಸರಿಯಾದಂತಹ ನಿಧಿಯಾದಂತಹ ಸಿಗುವಂತ ಬೇರೆ ರಾಜ್ಯ ಸರ್ಕಾರ ಕೊಡಿದ್ರು ಅವಾಗ ಅವರು ಸಾಲಗಾರರಾಗ್ತಾರೆ ಆ ಸಾಲದ ಹೊಳೆಯಲ್ಲಿ ಸಾಲ ಸಾಲ ತೀರಿಸಬೇಕಿರ ಮಾಡಿನ ರೈತರುಗಳು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಸನ್ನಿವೇಶಗಳು ರಾಜ್ಯ ಪ್ರಾರಂಭ ಆಗುತ್ತೆ ಅದು ಸಮರ್ಪಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿಲ್ಲ ನಮ್ಮ ಪಕ್ಷ ಅಧಿಕಾರದಲ್ಲೇ ಇರಲಿಲ್ಲ ಆದರೆ ಅವತ್ತು ಕುಮಾರಣ್ಣ ಅವರು ಹಲವಾರು ರೈತ ಸಮುದಾಯ ರೈತ ಎಂದ್ರೆ ಮನೆಗಳಿಗೆ ಭೇಟಿ ಸಂತೋಷ ಅಂದಿರಾ ಆದಿ ನೆರವಾಗಲಿ ಅವತ್ತು ದೃಢವಾದಂತಹ ಒಂದು ಸಂಕಲ್ಪವನ್ನ ಚೊಟ್ಟಿ ಕುಮಾರಣ್ಣ ಅವರು ಮಾತಾಡ್ತಾರೆ 2018 ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಜನತೆ ಒಮ್ಮೆ ನಮಗೆ ಅವಕಾಶ ಮಾಡಿಕೊಟ್ರೆ ಆಶೀರ್ವಾದ ಮಾಡ್ರೆ ರೈತರ ಸಾಲವನ್ನ ಸಂಪೂರ್ಣವಾಗಿ ಮಾಡ್ತಿರ್ತಾರೆ ನಮಗೆ ಬಂದಂತ ಕೇವಲ 37 ಸ್ಥಾನ 39 37 39 ಅದು ಅವರು ಕೊಟ್ಟಂತ ಮಾತು ವಾಪಸ್ ತಗೊಳ್ಳಿಲ್ಲ 14 ತಿಂಗಳಲ್ಲಿ ಒಂದು ಕಡೆ ಕಾಂಗ್ರೆಸ್ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಅದನ್ನು ಕೂಡ ಮುಂದುವರಿಸಿಕೊಂಡು ಅವರು ಕೊಟ್ಟಂತ ಮಾತನ್ನ ಕೂಡ ಉಳಿಸಿಕೊಂಡು ಕುಮಾರಣ್ಣ ಅವರು ಈ ದೇಶದ ಇತಿಹಾಸದಲ್ಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂತ ಪತ್ರ ಉಳಿಸಿಕೊಂಡಿದ್ದಾರೆ ಅಂತ ಒಂದು ವರ್ಷ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ಸಾಮಾನ್ಯ ದೇವೇಗೌಡರ ಸುಪುತ್ರ ಆಗಿರುವಂತ ಕುಮಾರಣ್ಣ ಅವರು ಅಂತ ಸಂದರ್ಭದಲ್ಲಿ ನಾವು ಹಿಮ್ಮೆಯಿಂದ ಹೇಳಬೇಕಾದ್ರೆ ಆದ್ರೆ ಮತ್ತೊಮ್ಮೆ ರೈತರುಗಳು ಸಾಲದಾರ ಆಗ್ತಿರತಕ್ಕಂಥದ್ದು ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಬಿಡಿಕತಕ್ಕಂಥ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಇಲ್ಲ ಸರಿಯಾದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸರ್ಕಾರಗಳು ಯಾವುದೇ ರೀತಿ ಅನುಕೂಲಗಳು ಮಾಡಿಕೊಡ್ತಾ ಇಲ್ಲ ಎಲ್ಲ ಗಮನದಲ್ಲಿ ಇಟ್ಕೊಂಡು ಹೇಗೋ 5 ಪಂಚಾಯತ್ನ ಯೋಜನೆಗಳು ನಾವೆಲ್ಲ ಮಾಡ್ತಾ ಇರ್ತೇವೆ ಪ್ರತಿನಿತ್ಯ ಇವತ್ತು ಆಸ್ಪತ್ರೆ ವ್ಯವಸ್ಥೆಗಳಾಗಿ ಕುಮಾರಣ್ಣ ಅವರು ಈಗಾಗಲೇ ಮಾತನ್ನ ಕೊಟ್ಟಿದ್ದಾರೆ ಹಿಂದೆನೂ ಕೂಡ ಮಾತು ಕೊಟ್ಟಿದ್ದು ರೈತರ ಪರವಾಗಿ ಮಾತನ್ನ ಉಳಿಸಿಕೊಂಡಿದ್ದೇವೆ ಇವತ್ತಿಗೂ ಕೂಡ ಇವತ್ತು ಕೊಡ್ತಾ ಇರತಕ್ಕಂತ ಮಾತುಗಳನ್ನ ಮುಂದಿನ ದಿನಗಳಲ್ಲಿ ನಾನೇನಾದರೂ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಪಕ್ಷವನ್ನೇ ವಿಸರ್ಜನೆ ಮಾಡ್ತೇನೆ ಅಂತಕ್ಕಂಥ ದೊಡ್ಡ ಸವಾಲನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ಸಮಯ 3:20 ರೈತರುಗಳಿಗೆ ಮಕ್ಕಳುಗಳಿಗೆ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತಕ್ಕಂಥದ್ದು ಬಹಳ ದಿನಗಳಿಂದ ರಾಜ್ಯದಲ್ಲಿ ಚರ್ಚೆ ಇದೆ ಅದಕ್ಕೆ ಕುಮಾರಣ್ಣ ಅವರು ಈಗಾಗಲೇ ಮಾತನ್ನ ಕೊಟ್ಟಿದ್ದಾರೆ ಏನು ರೈತರುಗಳಿಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡುವ ಮೂಲಕವಾಗಿ ಇವತ್ತು ಈ ದೇಶದ ಬೆನ್ನೆಲುಬು ರೈತ